ಶಾಸಕ ಮಾಡಾಳು ವಿರೂಪಾಕ್ಷಪ್ಪ ವಿಚಾರಣೆ ಆರಂಭವಾಗಿದೆ. ಲೋಕಾಯುಕ್ತ ಕಚೇರಿಯಲ್ಲಿ ವಿರೂಪಾಕ್ಷಪ್ಪ ವಿಚಾರಣೆಯನ್ನ ಅಧಿಕಾರಿಗಳು ಮಾಡ್ತಿದ್ದಾರೆ. ನಿನ್ನೆ 2 ಗಂಟೆಗಳ ಕಾಲ ವಿಚಾರಣೆಯನ್ನ ಅಧಿಕಾರಿಗಳು ಮಾಡಿದ್ರು. 2 ಗಂಟೆ ವಿಚಾರಣೆ ಮಾಡಿದ್ರೂ ಕೂಡ ಬಾಯಿ ಬಿಡದಂತಹ ಮಾಡಾಳು ವಿರೂಪಾಕ್ಷಪ್ಪ ಮುಂಜಾನೆಯೇ ವಿಚಾರಣೆಯನ್ನ ಲೋಕಾಯುಕ್ತ ಅಧಿಕಾರಿಗಳು ಆರಂಭಿಸಿದ್ದಾರೆ. ಬಳಿಕ ಕೋರ್ಟ್ಗೆ ಹಾಜರುಪಡಿಸಲಿದ್ದಾರೆ ಅಧಿಕಾರಿಗಳು. ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯಕ್ಕೆ ಅವರನ್ನ ಹಾಜರುಪಡಿಸುತ್ತಾರೆ. ಹಾಜರು ಬಳಿಕ ಕಸ್ಟಡಿಗೆ ಅಧಿಕಾರಿಗಳು ತನಿಖಾಧಿಕಾರಿಗಳು ಕೇಳಲಿದ್ದಾರೆ. ಅವರ ಮಗ ಪೊಲೀಸರ ಕಸ್ಟಡಿಯಲ್ಲೇ ಇದ್ದಾರೆ. ಅವರು ಅರೆಸ್ಟ್ ಆದರೂ ಕೂಡ ಮಾಡಾಳು ವಿರೂಪಾಕ್ಷಪ್ಪ ಅವರು ಅರೆಸ್ಟ್ ಆಗಿರಲಿಲ್ಲ. ಅವರು ಓಡಾಡಿಕೊಂಡು ಆರಾಮಾಗೇ ಇದ್ರು. ಯಾಕಂದ್ರೆ ನಿರೀಕ್ಷಣಾ ಜಾಮೀನು ಅವರಿಗೆ ಸಿಕ್ಕಿತ್ತು, ಆದರೆ ನಿನ್ನೆ ಅದನ್ನ ವಜಾ ಮಾಡಲಾಗಿದೆ. ಈ ಹಿನ್ನೆಲೆಯಲ್ಲಿ ತುಮಕೂರಿನ ಖ್ಯಾತಸಂದ್ರ ಟೋಲ್ ಬಳಿಯೇ ಮಾಡಾಳು ಅವರನ್ನ ಅರೆಸ್ಟ್ ಮಾಡಲಾಯಿತು. ನಿನ್ನೆ ಸಂಜೆ ಅವರನ್ನ ಬೆಂಗಳೂರಲ್ಲಿರುವಂತಹ ಲೋಕಾಯುಕ್ತ ಕಚೇರಿಗೆ ಪೊಲೀಸರು ಕರ್ಕೊಂಡ್ಬಂದ್ರು. ನಿನ್ನೆ ರಾತ್ರಿ ಅವರು ಲೋಕಾಯುಕ್ತ ಕಚೇರಿಯಲ್ಲೇ ಇದ್ರು. ನಿನ್ನೆ ರಾತ್ರಿ ಸುಮಾರು 11:30 ಮಾಡಾಳು ವಿರೂಪಾಕ್ಷಪ್ಪ ಅವರನ್ನು ಫ್ರೀಡಂ ಆಪಲ್ ಕಲ್ತು ಹಾರ್ಡ್ವೇರ್ ಶಾಪ್ ಮಾಡಿದ್ದೀರಾ, ಹಾಗಾದ್ರೆ ನಿಮ್ಮ ಪ್ರಾಡಕ್ಟ್ ಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ ವಿಚಾರಣೆಗೆ ಒಳಪಡಿಸಿದ್ರು. ಆ ಸಂದರ್ಭದಲ್ಲಿ ಅವರು ತಡಬಡಾಯಿಸಿದ್ರು ಅನ್ನುವಂತ ಮಾಹಿತಿ ನ್ಯೂಸ್ ಫಸ್ಟ್ಗೆ ಲಭ್ಯವಾಗಿದೆ. ಇವತ್ತು ಬೆಳಗ್ಗೆಯಿಂದಲೇ ಅವರ ವಿಚಾರಣೆಯನ್ನ ಮತ್ತೆ ಅಧಿಕಾರಿಗಳು ಆರಂಭ ಮಾಡಿದ್ದಾರೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಪ್ರಜ್ವಲ್ ನೀಡ್ತಾರೆ. ಪ್ರಜ್ವಲ್, ಮಾಡಾಳು ವಿರೂಪಾಕ್ಷಪ್ಪ ಅವರ ವಿಚಾರಣೆಯನ್ನ ಆರಂಭಿಸಿದ್ದಾರಂತೆ. ಸೊ ಡೀಟೇಲ್ಸ್ ನೀಡ್ತಾ ಹೋಗೋದಾದ್ರೆ ಪ್ರಜ್ವಲ್ ಮತ್ತೆ ಸಂಪರ್ಕ ಮಾಡ್ತೀನಿ. ಮಾಡಾಳು ವಿರೂಪಾಕ್ಷಪ್ಪ ಅವರ ವಿಚಾರಣೆಯನ್ನ ಬೆಳಗ್ಗೆಯಿಂದಲೇ ಅಧಿಕಾರಿಗಳು ಆರಂಭ ಮಾಡಿದ್ದಾರೆ. ಸೊ ನಿರೀಕ್ಷಣಾ ಜಾಮೀನು ರದ್ದಾಗಿರುವಂತಹ ಹಿನ್ನೆಲೆಯಲ್ಲಿ ಲೋಕಾಯುಕ್ತ ಅಧಿಕಾರಿಗಳು ಅವರನ್ನ ಅರೆಸ್ಟ್ ಮಾಡಿದ್ರು. ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗಿದ್ದಾರೆ. ಇವತ್ತು ಅವರಿಗೆ ಸಂಜೆಯ ಒಳಗಾಗಿ ನ್ಯಾಯಾಲಯಕ್ಕೆ ಹಾಜರು ಪಡಿಸ್ತಾರೆ, ಲೋಕಾಯುಕ್ತ ನ್ಯಾಯಾಲಯಕ್ಕೆ. ಅದಾದ ನಂತರ ಜನಪ್ರತಿನಿಧಿಗಳ ನ್ಯಾಯಾಲಯಕ್ಕೆ ಅವರನ್ನ ಹಾಜರು ಪಡಿಸಿ ಅವರಿಗೆ ಕಸ್ಟಡಿಗೆ ಕೇಳುವಂತಹ ಸಾಧ್ಯತೆ ಇದೆ. 9 ದಿನ ಕೇಳ್ತಾರೋ 14 ದಿನ ಕೇಳ್ತಾರೋ ಗೊತ್ತಿಲ್ಲ. ಸೊ ಈ ಕಸ್ಟಡಿಯ ಸಂದರ್ಭದಲ್ಲೂ ಕೂಡ ಅವರನ್ನ ವಿಚಾರಣೆಗೆ ಒಳಪಡಿಸಲಾಗುತ್ತೆ. ಡೀಟೇಲ್ಸ್ ನೀಡ್ತಾ ಇದ್ರು ನಮ್ಮ ಪ್ರತಿನಿಧಿ ಪ್ರಜ್ವಲ್. ಪ್ರಜ್ವಲ್, ಪ್ಲೀಸ್ ಕಂಟಿನ್ಯೂ. ಸಭಾ ಈಗಾಗಲೇ ಮಾಡಾಳು ವಿರೂಪಾಕ್ಷಪ್ಪ ಅವರ ವಿಚಾರಣೆ ಕೂಡ ಆರಂಭವಾಗಿರುವಂಥದ್ದು. ಇಂದು ಅವರನ್ನ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯಕ್ಕೆ ಹಾಜರುಪಡಿಸಲಿದ್ದಾರೆ. ಅದಕ್ಕಿಂತ ಮುಂಚಿತವಾಗಿ ಸಾಕಷ್ಟು ವಿಚಾರಣೆಯನ್ನು ಕೂಡ ಈಗಾಗಲೇ ಅಧಿಕಾರಿಗಳು ಕೂಡ ನಡೆಸ್ತಾ ಇರುವಂಥದ್ದು. ಲೋಕಾಯುಕ್ತ ಎಸ್ ಪಿ ಅಶೋಕ್ ಅವರ ನೇತೃತ್ವದಲ್ಲಿ ಈಗಾಗಲೇ ವಿಚಾರಣೆ ಕೂಡ ಆರಂಭವಾಗಿದೆ. ಅಂದರೆ ಹಣಕಾಸಿನ ಮೂಲದ ಬಗ್ಗೆ ಆಗಿರ್ಬೋದು ಅಥವಾ ಕೆ ಎಸ್ ಡಿ ಎಲ್ನ ಒಂದು ಅಕ್ರಮಕ್ಕೆ ಸಂಬಂಧಪಟ್ಟಂತೆ ಕೂಡ ಸಾಕಷ್ಟು ಪ್ರಶ್ನೆಗಳನ್ನ ಈಗಾಗಲೇ ಅಧಿಕಾರಿಗಳು ಕೂಡ ಕೇಳ್ತಾ ಇದ್ದಾರೆ. ಇನ್ನೊಂದು ಕಡೆಯಲ್ಲಿ ಅವ್ರನ್ನ ಕಸ್ಟಡಿಗೆ ಕೇಳುವಂಥ ಒಂದು ಸಾಧ್ಯತೆಗಳು ಕೂಡ ಅಧಿಕವಾಗಿರುವಂಥದ್ದು. ಯಾಕೆ ಅಂತ ಹೇಳಿದ್ರೆ ಲೋಕಾಯುಕ್ತ ಅಧಿಕಾರಿಗಳು ಅವ್ರನ್ನ ಹೆಚ್ಚಿನದಾಗಿ ವಿಚಾರಣೆಯನ್ನು ಕೂಡ ಮಾಡಬೇಕಾಗುತ್ತೆ. ಅಷ್ಟೇ ಅಲ್ಲದೆ ಈ ಹಿಂದೆ ಅವರು ವಿಚಾರಣೆಗೆ ಹಾಜರಾದಂಥ ಸಂದರ್ಭದಲ್ಲಿ ಸ್ಪಷ್ಟವಾದಂಥ ಒಂದು ಮಾಹಿತಿಯನ್ನು ಕೂಡ ಕೊಟ್ಟಿರೋದಿಲ್ಲ. ಅದೇ ರೀತಿಯಲ್ಲಿ ಅವರು ಯಾವುದೇ ಒಂದು ವಿಚಾರದ ಬಗ್ಗೆ ಕೂಡ ಬಾಯಿ ಬಿಟ್ಟಿರೋದಿಲ್ಲ. ಹಾಗಾಗಿ ಅವರ ವಿಚಾರಣೆಗೆ ನಮಗೆ ಕಾಲಾವಕಾಶ ಬೇಕು, ಅದೇ ರೀತಿ ಸಮಯ ಬೇಕು. ಹಾಗಾಗಿ ಅವ್ರನ್ನ ಪೊಲೀಸ್ ಕಸ್ಟಡಿಗೆ ಕೊಡಬೇಕು ಅನ್ನುವಂಥ ಒಂದು ಮನವಿಯನ್ನು ಲೋಕಾಯುಕ್ತ ಪರ ವಕೀಲರು ಕೂಡ ಮಾಡಲಿದ್ದಾರೆ. ಆ ಒಂದು ಹಿನ್ನೆಲೆಯಲ್ಲಿ ಅವ್ರನ್ನ ಕಸ್ಟಡಿಗೆ ಪಡೆದು ಕೂಡ ವಿಚಾರಣೆ ನಡೆಸುವಂಥ ಒಂದು ಸಾಧ್ಯತೆಗಳು ದಟ್ಟವಾಗಿರುತ್ತೆ. ಇನ್ನೊಂದು ಕಡೆಯಲ್ಲಿ ಮಾಡಾಳು ವಿರೂಪಾಕ್ಷಪ್ಪ ಅವರ ಪರ ವಕೀಲರು ಕೂಡ ಇದಕ್ಕೆ ಆಕ್ಷೇಪಣೆಯನ್ನು ಕೂಡ ಸಲ್ಲಿಸುತ್ತಾರೆ. ಯಾಕೆ ಅಂತ ಹೇಳಿದ್ರೆ ಈ ಪ್ರಕರಣದಲ್ಲಿ ಅವರು ನೇರವಾಗಿ ಭಾಗಿಯಾಗಿಲ್ಲ, ಅವರು ಹಣವನ್ನು ಕೂಡ ಪಡೆದಿಲ್ಲ ಅನ್ನುವಂಥ ಒಂದು ವಿಚಾರವನ್ನು ಮುಂದಿಡ್ತಾರೆ. ಅದೇ ರೀತಿಯಲ್ಲಿ ಅನಾರೋಗ್ಯದ ಒಂದು ಕಾರಣವನ್ನು ಕೂಡ ಕೊಡ್ತಾ ಹೋಗ್ತಾರೆ. ಯಾಕೆ ಅಂತ ಹೇಳಿದ್ರೆ ಮಾಡಾಳು ವಿರೂಪಾಕ್ಷಪ್ಪ ಅವರಿಗೆ ಈಗಾಗಲೇ ವಯಸ್ಸಾಗಿದೆ, ಅವರಿಗೆ ಸಾಕಷ್ಟು ಆರೋಗ್ಯದ ಸಮಸ್ಯೆ ಕೂಡ ಇದೆ. ಹೀಗಾಗಿ ಅವರನ್ನು ಪೊಲೀಸ್ ಕಸ್ಟಡಿಗೆ ಅಥವಾ ನ್ಯಾಯಾಂಗ ಬಂಧನಕ್ಕೆ ಕೊಡೋದಕ್ಕಿಂತ ಅವರಿಗೆ ಜಾಮೀನನ್ನು ಕೊಡೋದು ಉತ್ತಮ ಅನ್ನುವಂಥ ಒಂದು ವಾದವನ್ನು ಕೂಡ ಅವರು ಮಂಡಿಸಲಿಕ್ಕಿದ್ದಾರೆ. ಇವೆಲ್ಲವನ್ನು ಕೂಡ ಈ ಒಂದು ವಾದ ಮತ್ತು ಪ್ರತಿವಾದವನ್ನು ಆಲಿಸಿದಂಥ ನ್ಯಾಯಾಧೀಶರು ಯಾವ ರೀತಿ ತೀರ್ಮಾನವನ್ನು ಕೊಡ್ತಾರೆ ಅನ್ನುವಂಥದ್ದನ್ನು ಕಾದು ನೋಡಬೇಕಾಗಿರುವಂಥದ್ದು. ಈಗಾಗಲೇ ಬೆಳಗಿನಿಂದಲೂ ಕೂಡ ವಿಚಾರಣೆ ಅನ್ನುವಂಥದ್ದು ಆರಂಭವಾಗಿದೆ. ಹಣಕಾಸಿನ ಮೂಲದ ಬಗ್ಗೆ ಈಗಾಗಲೇ ಮಾಹಿತಿಯನ್ನು ಕೂಡ ಪಡಿತಾ ಇದ್ದಾರೆ. ಅದರಲ್ಲೂ ಕೂಡ ಮುಖ್ಯವಾಗಿ 6 ಕೋಟಿ ರೂಪಾಯಿಗೆ ಸಂಬಂಧಪಟ್ಟಂತೆ, ಅಂದರೆ ಮಾಡಾಳು ವಿರೂಪಾಕ್ಷಪ್ಪ ಅವರ ಮನೆಯಲ್ಲಿ ಸಿಕ್ಕಂಥ 6 ಕೋಟಿಗೆ ಸಂಬಂಧಪಟ್ಟಂತೆ ಈ ಹಿಂದೆ ಅವರು ಒಂದು ಮಾತನ್ನು ಹೇಳಿದರು, ಅದು ನನ್ನ ಹಣ ಅಲ್ಲ, ಅದು ನನ್ನ ಪುತ್ರನ ಹಣ ಅನ್ನುವಂಥ ಒಂದು ವಿಚಾರವನ್ನು ಹೇಳಿದರು. ಅದೇ ರೀತಿಯಲ್ಲಿ ಅಡಿಕೆ ಮಾರಾಟದಿಂದ ಬಂದಂಥ ಹಣ ಅನ್ನುವಂಥ ಒಂದು ಮಾತನ್ನು ಕೂಡ ಹೇಳಿದರು. ಆದರೆ ಇಲ್ಲಿ ಸಾಕಷ್ಟು ಪ್ರಶ್ನೆಗಳು ಕೂಡ ಉದ್ಭವವಾಗುತ್ತೆ. ಅಷ್ಟೊಂದು ದೊಡ್ಡ ಪ್ರಮಾಣದ ನಗದನ್ನು ಯಾಕಾಗಿ ಹಾಗಾದರೆ ಮನೆಯಲ್ಲಿ ಇಟ್ಕೊಳ್ಬೇಕಾಗಿತ್ತು ಅನ್ನುವಂಥ ಒಂದು ಪ್ರಶ್ನೆ ಕೂಡ ಉದ್ಭವವಾಗುತ್ತೆ. ಇನ್ನೊಂದು ಕಡೆಯಲ್ಲಿ ಅದಕ್ಕೆ ಸಂಬಂಧಿಸಿದಂಥ ಒಂದು ಪೂರಕ ದಾಖಲೆಗಳು, ಅಂದರೆ ಹಣಕ್ಕೆ ಸಂಬಂಧಿಸಿದಂಥ ಒಂದು ಪೂರಕ ದಾಖಲೆಗಳು ಏನಿರ್ತವೆ ಅಂದರೆ ಮಂಡಿಯಿಂದ ತಂದಂಥ ಒಂದು ಬಿಲ್ ಆಗಿರ್ಬೋದು ಅಥವಾ ಅದಕ್ಕೆ ಯಾವುದಾದ್ರೂ ಒಂದು ಮಾರಾಟ ಮಾಡಿದಂಥ ಒಂದು ರಶೀದಿ ಆಗಿರ್ಬೋದು, ಇವೆಲ್ಲವನ್ನು ಕೂಡ ಲೋಕಾಯುಕ್ತ ಅಧಿಕಾರಿಗಳು ಕೇಳಿದ್ರು. ಅದನ್ನು ಕೂಡ ಒದಗಿಸುವಲ್ಲಿ ವಿರೂಪಾಕ್ಷಪ್ಪ ಅವರು ಸ್ವಲ್ಪ ಮಟ್ಟಿಗೆ ವಿಫಲರಾಗಿದ್ರು ಅಂತಲೇ ಹೇಳಲಾಗ್ತಾ ಇತ್ತು. ಆ ಒಂದು ಹಿನ್ನೆಲೆಯಲ್ಲಿ ಅದರ ಬಗ್ಗೆ ಕೂಡ ಸಂಪೂರ್ಣವಾದಂಥ ಒಂದು ವಿಚಾರಣೆಯನ್ನು ಈಗಾಗಲೇ ಲೋಕಾಯುಕ್ತ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಇನ್ನೂ ಕೂಡ ಸಾಕಷ್ಟು ಪ್ರಶ್ನೆಗಳನ್ನು ಈಗಾಗಲೇ ಶಾಸಕ ವಿರೂಪಾಕ್ಷಪ್ಪ ಅವರಿಗೆ ಕೇಳಿರುವಂಥದ್ದು, ಅವರು ಯಾವ ರೀತಿಯ ಒಂದು ಉತ್ತರವನ್ನು ಕೊಡ್ತಾರೆ ಅನ್ನುವಂಥದ್ದನ್ನು ಕೂಡ ಈಗಾಗಲೇ ಲೋಕಾಯುಕ್ತ ಅಧಿಕಾರಿಗಳು ದಾಖಲು ಮಾಡಿಕೊಳ್ತಾ ಇದ್ದಾರೆ. ಸಭಾ ಧನ್ಯವಾದ ಪ್ರಜ್ವಲ್.